ಬಸನಗೌಡರ ಗೆಲುವಿಗಾಗಿ ಹೊತ್ತ ಹರಕೆ ತೀರಿಸಿದ ಅಪ್ಪಟ ಅಭಿಮಾನಿ ಈರಣ್ಣ ನಾಯಕ್. ಅಭಿಮಾನವೆಂದ್ರೇನೆ ಅಂತಹದ್ದು, ನಂಬಿದವರಿಗಾಗಿ ಸರ್ವಸ್ವವನ್ನೇ ದಾರಿ ಎರೆಯಲು ಹಿಂಜರಿಯುವುದಿಲ್ಲ. ಅಂತಹ ಅಭಿಮಾನದೊಂದಿಗೆ ಸ್ವಾಭಿಮಾನ ಬೆರೆತರಂತೂ ಇತಿಹಾಸ ನಿರ್ಮಾಣವಾಗುತ್ತದೆ. ಅದಕ್ಕೆ ನಿರ್ದೇಶನವೆಂದ್ರೆ ಮಸ್ಕಿಯ ಉಪಚುನಾವಣೆಯಲ್ಲಿ ಮೂರು ಬಾರಿ ಗೆದ್ದಿದ್ದ ಬಿಜೆಪಿಯ ಮಾಜಿ ಶಾಸಕ ಪ್ರತಾಪ್ ಗೌಡ್ ಪಾಟೀಲರ ವಿರುದ್ಧ ಯಾರೂ ನಿರೀಕ್ಷಿಸಲಾಗದ 30,000 ಮತಗಳ ಪ್ರಚಂಡ ಬಹುಮತಗಳ ಅಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಆರ್ ಬಸನಗೌಡ್ ತಿರುವಿಹಾಳ್ ಗೆಲ್ಲುವ ಮೂಲಕ ಮಸ್ಕಿಯ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳಿರಿಯದಂತಹ ದಾಖಲೆ ನಿರ್ಮಿಸಿದ್ದಾರೆ. ಇಂತಹ ಗೆಲುವಿನ ಹಿಂದೆ ಸಾವಿರಾರು ಅಭಿಮಾನಿಗಳ ಪರಿಶ್ರಮವಿದೆ. ಅಂತಹ ಅಭಿಮಾನಿಗಳ ಸಾಲಿನಲ್ಲಿ ಎದ್ದು ಕಾಣುವ ಪಕ್ಕಾ ಸ್ವಾಭಿಮಾನಿ ಅಭಿಮಾನಿ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ಹೊಣೆ ಹೊತ್ತಿರುವ ಈರಣ್ಣ ನಾಯಕ್ ಕಾಚಾಪುರು ಒಬ್ರು. ಅವರು ಏಪ್ರಿಲ್ ತಿಂಗಳಲ್ಲಿ ನಡೆದಿದ್ದ ಮಸ್ಕಿ ಉಪಚುನಾವಣೆಯ ಜಿದ್ದಾಜಿದ್ದಿನ ಸ್ಪರ್ಧೆಯಲ್ಲಿ ಬಡವರ ಮಗ ರೈತ ಪುತ್ರ ಆರ್ ಬಸನಗೌಡ್ ತಿರುವಿಹಾಳ್ ಗೆದ್ರೆ ನಾನು ಒರುಕುಂದಿ ಈರಣ್ಣ ದೇವರಿಗೆ ಮುಡಿ ಸಲ್ಲಿಸುತ್ತೇನೆಂಬ ಹರಕೆಯನ್ನ ಹೊತ್ತಿದ್ರು. ತಮ್ಮ ಮನೆ ದೇವರು ಹರಕೆಯನ್ನ ನಿಜ ಮಾಡಿದ್ದಕ್ಕಾಗಿ ಈರಣ್ಣ ನಾಯಕ್ ಕಾಚಾಪುರ್ ಅವರು ನಿನ್ನೆ ಕುಟುಂಬ ಸಮೇತರಾಗಿ ಉರುಕುಂದಿ ಈರಣ್ಣನ ಸಾನ್ನಿಧ್ಯಕ್ಕೆ ಹೋಗಿ ಕೇಶ ಮುಂಡನ ಮಾಡಿಸಿಕೊಂಡು ಹರಕೆ ತೀರಿಸಿ ದನ್ನೆ ತಾಮನೋಭವದಿಂದ ಊರಿಗೆ ಮರಳಿದ ಅಭಿಮಾನಿಯ ಅಭಿಮಾನ ಕಂಡು ಮಸ್ಕಿಯ ಕಾಂಗ್ರೆಸ್ ಪಾಳೆಯದಲ್ಲಿ ಹೊಗಳಿಕೆಯ ಸುರಿಮಳೆಯೇ ಆಗುತ್ತಿದೆ. ಇಂತಹ ಅಭಿಮಾನಿಗಳೇ ಕಾಂಗ್ರೆಸ್ ಪಕ್ಷದ ಆಸ್ತಿ. ಮಸ್ಕಿ ಕ್ಷೇತ್ರದಲ್ಲಿ ಸತತ ಮೂರು ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗಳೇ ಗೆಲ್ಲುವ ಮೂಲಕ ಪಕ್ಷ ಹ್ಯಾಟ್ರಿಕ್ ಸಾಧನೆ ಮಾಡಲು ಇಂತಹ ಅಭಿಮಾನಿಗಳೇ ಕಾರಣ. ಈರಣ್ಣ ನಾಯಕ್ ಕಾಚಾಪುರ್ರಂತಹ ಈ ಅಭಿಮಾನ ಶಾಸಕರ ಬೆನ್ನಿಗೆ ಸದಾ ಇದ್ರೆ ಮಸ್ಕಿ ಕ್ಷೇತ್ರ ಮಾದರಿ ಕ್ಷೇತ್ರವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸುರೇಶ್ವರ್ ಗಾನೂರು, ಎಸ್9 ಟಿವಿ, ಮಸ್ಕಿ.